ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಇಡೀ ವಾರ ಹಂಸಲೇಖ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ ಕನ್ನಡ ಚಿತ್ರರಂಗದ ಸಂಗೀತ ಮಾಂತ್ರಿಕ ಹಂಸಲೇಖ ಅವರು ಅವ್ರ ಬಗ್ಗೆ ಅನೇಕ ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತೀವಿ ಹಂಸಲೇಖ ಅವರನ್ನ ಮೊದಲು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದು ಯಾರು ಅಲ್ಲ ಅದಕ್ಕೂ ಮುಂಚೆ ನಿನ್ನೆ ಹೇಳ್ತಾ ಇದ್ವಲ್ವ ಎನ್ ಎಸ್ ರಾವ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫೇಮಸ್ ಮಾಡಿದ್ದು ಯಾರು ಅಂತ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ಸತ್ಯ ಎಸ್ ಆದ್ರೆ ಮೊದಲು ಅವಕಾಶ ಕೊಟ್ಟವರು ಯಾರು ಅದು ಯಾರಪ್ಪ ಅಂದ್ರೆ ಹೋ ನಾ ಸತ್ಯ ಅಂತ ರಂಗಭೂಮಿಯಿಂದ ಬಂದವರು ಅವರು ಇವರು ಪ್ರೇಮ ತಪಸ್ವಿ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದ ನಾಯಕರು ಅನಂತ್ ನಾಗ್ ನಾಯಕಿ ರೂಪಾ ಚಕ್ರವರ್ತಿ ಮದ್ರಾಸ್ನಲ್ಲಿ ಡಕ್ಕನ್ ಸ್ಟುಡಿಯೋ ಅಂತ ಇದೆ ಅಲ್ಲಿ ಹಂಸಲೇಖ ಮೊದಲ ಬಾರಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಗಿಟಾರ್ ಹಿಡಿದ್ರು ನಿನ್ನೆ ಒಂದು ಮಾತು ಬಂತಲ್ವಾ ಅಂದ್ರೆ ಫಸ್ಟ್ ಹಾಡಿನ ಬಗ್ಗೆ ನೀನಾ ಭಗವಂತ ಅಂತ ಒಂದು ತ್ರಿವೇಣಿ ಸಿನಿಮಾದ ಒಂದು ಹಾಡು ಅದನ್ನ ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ನಮ್ಮ ಉಪೇಂದ್ರ ಕುಮಾರ್ ಅವರು ಸಾಹಿತ್ಯ ರಚಿಸಿದವರು ಹಂಸಲೇಖ ಅವರು ಮೊತ್ತ ಮೊದಲ ಬಾರಿಗೆ ಇವ್ರನ್ನ ಸಿನಿಮಾಗೆ ಸಂಗೀತ ನಿರ್ದೇಶಕನಾಗಿ ಮಾಡಿದವರು ನೀವ್ ಹೇಳಿದಾಗೆ ಹೋನಾ ಸತ್ಯ ಅವರು ಹೌದು ಪ್ರೇಮ ತಪಸ್ವಿ ಸಿನಿಮಾ ಏನಂದ್ರೆ ದುರಂತ ಏನಪ್ಪ ಅಂದ್ರೆ ಆ ಸಿನಿಮಾ ಇದೆಯಲ್ಲ ಪ್ರೇಮ ತಪಸ್ವಿ ಅನ್ನೋ ಸಿನಿಮಾ ಅದು ರಿಲೀಸ್ ಆಗ್ಲೇ ಇಲ್ಲ ಸೊ ಹಾಗಾಗಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮತ್ತೆ ಕೆಲಸ ಸಿಗ್ಲಿಲ್ಲ ಅವಕಾಶಕ್ಕೋಸ ಕಾಯ್ಬೇಕಾಗ್ಬಂತು ಏನಂದ್ರೆ ಎಲ್ಲಾ ಒಂದು ದೊಡ್ಡ ದಿಗ್ಗಜರು ಅಥವಾ ಏನೋ ಒಂದು ಹೆಸರು ಮಾಡ್ತಾರೆ ಅಂದ್ರೆ ಅವರ ಮೊದಲನೇದಲ್ಲಿ ಒಂದು ಎಡವೋದಾಗ್ಲಿ ಅಥವಾ ಅದು ಒಂದು ಸೋಲ್ ಅನುಭವಿಸಿರ್ಬೇಕು ಸೋಲ್ಗಿಂತ ಅದು ಬೆಳಕಿಗೆ ಬರ್ದೇ ಇರೋ ಅಂತ ಒಂದು ಕಾರ್ಯ ನಡೆದು ಹೋಗುತ್ತೆ ಅನ್ಸುತ್ತೆ ಹಲವಾರು ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ನಟರು ನಟರು ಅಂತ ಏನೋ ಒಂದು ಪೋಸ್ಟ್ ಕೊಡ್ತಿದ್ದೀರಾ ಸೊ ಹಂಗಾದಾಗ ಯಾರು ಬೇಜಾರು ಪಟ್ಕೋಬಾರ್ದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ನಡೆದಾಗ್ಲಿ ಅದು ಯಶಸ್ಸಾಗಿ ಅವಕಾಶ ಸಿಗುತ್ತೆ ಹಾಗೆ ನಮ್ಮ ಹಂಸಲೇಖ ಅವರಿಗೆ ಸಿಕ್ಕ ಅವಕಾಶ ಯಾವ್ದು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೋ ಹಿಟ್ ಎಂದೆಂದಿಗೂ ಹಿಟ್ ಈಗ ತಾನೇ ಕೇಳಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಶುರು ಆಗುತ್ತೆ ಸರಿಯಾಗಿ 3 ಗಂಟೆಗೆ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಹಂಸಲೇಖ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಿಮ್ಗೆ ಹೇಳ್ತಾ ಇದ್ವಿ ನೋಡಿ ದೊಡ್ಡಣ್ಣ ಸಿನಿಮಾದಲ್ಲಿ ಮಾತ್ರ ಅಲ್ಲ ರಂಗಭೂಮಿಯಲ್ಲೂ ಕೂಡ ಬಹಳ ದೊಡ್ಡ ಹೆಸರು ಚಂದ್ರು ನಾವು ಮಾತಾಡ್ತಿರೋದು ಹಂಸಲೇಖ ಅವ್ರ ಬಗ್ಗೆ ನೀವೇನು ದಾರಿ ತಪ್ಪಕೊಂಡು ಹೊರಟೋದ್ರಲ್ಲ ಬೇರೆ ರಸ್ತೆಗೆ ಬೇರೆ ಕಲಾವಿದರ ಬಗ್ಗೆ ಹಂಸಲೇಖ ಅವ್ರ ಸಿನಿಮಾಗೆ ರೀ ಎಂಟ್ರಿ ಮಾಡಿದ್ರು ಅಂತ ಹೇಳ್ಬೇಕಲ್ವಾ ಹೇಗೆ ಮಾಡಿದ್ರು ಅಂತ ಹೇಳ್ಬೇಕಲ್ಲ ಆ ರೀ ಎಂಟ್ರಿಗೆ ಕಾರಣ ದೊಡ್ಡಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಗೊತ್ತಾ ಹೌದು ಬೆಂಗಳೂರಲ್ಲಿ ಇದೆಯಲ್ಲ ಮ್ಯೂವಿಲೆಂಟ್ ಥಿಯೇಟರ್ ಅದ್ರ ಪಕ್ಕದಲ್ಲಿ ಕಪಿಲಾ ಲಾಜ್ ಅಂತಿದೆ ಆ ಕಪಿಲಾ ಲಾಜ್ ಅಲ್ಲಿ ದೊಡ್ಡಣ್ಣಗೆ ಒಂದು ಖಾಯಂ ರೂಮ್ ಇತ್ತು ಗೊತ್ತಾ ಒಂದ್ ಕಾಲದಲ್ಲಿ ನಾನು ಹೋಗಿದ್ದೀನಿ ಆ ರೂಮ್ಗೆ ಅಲ್ಲಿ ಡೈರೆಕ್ಟರ್ ರವೀಂದ್ರ ಅವರು ಕೂಡ ಹೋಗ್ತಾ ಇದ್ರು ಅಂತ ರವೀಂದ್ರನಾಥ್ ಯಾರು ಗೊತ್ತಾ ನಮ್ಮ ಇದು ಫಸ್ಟ್ ಟೈಮ್ ವೀರಪ್ಪನ್ ಸಿನಿಮಾ ತೆಗೆದ್ರು ಗೊತ್ತಾ ಆ ಸಿನಿಮಾ ಡೈರೆಕ್ಟರ್ ರವೀಂದ್ರನಾಥ್ ಅವರು ಅಲ್ಲಿ ಖಾಯಂ ಅವರು ಮತ್ತೆ ರಜನಿಕಾಂತ್ ಮತ್ತೆ ಇವ್ರಗಳೆಲ್ಲ ಒಟ್ಟಿಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಟ್ಟಿಗೆ ಕೋರ್ಸ್ ಮಾಡಿದವ್ರು ಆಕ್ಟಿಂಗ್ ಕೋರ್ಸ್ ಅಲ್ವಾ ಮತ್ತೆ ನಮ್ಮ ಅಶೋಕ್ ಅವರು ಸೊ ಅಲ್ಲಿ ರವೀಂದ್ರ ಅವ್ರ ಬಗ್ಗೆ ಹೇಳಲೇಬೇಕು ಒಂದು 4 ಮಾತು ಏನಂದ್ರೆ ಅವ್ರು ಇತ್ತೀಚೆಗೆ ಒಂದು 3 ವರ್ಷದ ಹಿಂದೆ ನಮ್ಮನ್ನೆಲ್ಲ ಅಗಲಿದ್ರು ಅವ್ರ ಆತ್ಮಕ್ಕೆ ಕೂಡ ನಾವು ಬಹಳ ಒಳ್ಳೆ ನಿರ್ದೇಶಕರು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ ನಾನು ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಸಿನಿಮಾ ಮಾಡಿದೆ ಆ ಥರ ಒಂದು ಅಂದ್ರೆ ಆಕ್ಟರ್ಗಳಿಗೆ ಬಹಳ ಎನ್ಕರೇಜ್ ಮಾಡುವಂತ ಡೈರೆಕ್ಟರ್ ಎನಿವೇ ಆ ರೂಮಲ್ಲಿ ನಾಟಕ ಸಿನಿಮಾಗಳು ಹುಟ್ತಾ ಇತ್ತು ಅಂದರೆ ನಾಟಕದ ಬಗ್ಗೆ ಡಿಸ್ಕಷನ್ಗಳು ಸಿನಿಮಾಗಳ ಬಗ್ಗೆ ಡಿಸ್ಕಷನ್ನು ಕಥೆಗಳು ಇದೆಲ್ಲ ಶುರುವಾಗ್ತಿತ್ತು ಹಾಗೆಯೇ ಇಸ್ಪೀಟ್ ಆಟ ಕೂಡ ನಡೀತಾ ಇತ್ತು ಒಂದಾನೊಂದು ಕಾಲದಲ್ಲಿ ನಮ್ಮ ಕಥಾನಾಯಕ ಹಂಸಲೇಖ ಅವರು ಕೂಡ ಈ ಕ್ಲಬ್ನ ಮೆಂಬರ್ ಅಂದರೆ ಮೂವಿಲ್ಯಾಂಡ್ ಥಿಯೇಟರ್ ಪಕ್ಕ ಇದ್ದಂತಹ ಕಪಿಲಾ ಲಾಡ್ಜ್ಗೆ ಇವರು ಕೂಡ ಕಾಯಂಆಗಿ ಹೋಗಿ ಈ ಡಿಸ್ಕಷನ್ಗಳಲ್ಲಿ ಭಾಗವಹಿಸ್ತಾ ಇದ್ರು ಹಾಸ್ಯ ನಟರು ನಾಟಕಕಾರರು ಆದಂತಹ ಎನ್ ಎಸ್ ರಾವ್ ಅವರು ಈ ಕ್ಲಬ್ನ ಒಂಥರ ಸೆಲೆಬ್ರಿಟಿ ಮೆಂಬರ್ ಹೌದು ಅಷ್ಟೊತ್ತಿಗಾಗ್ಲೇ ಅವ್ರು ಒಳ್ಳೆ ಹೆಸರು ಮಾಡಿದ್ರು ಅವರ ಹಾಸ್ಯ ಅಂದ್ರೆ ಇಡೀ ಕರ್ನಾಟಕದ ಜನತೆ ಎದ್ದು ಬಿದ್ದು ಹೋಗಿ ಸಿನಿಮಾ ನೋಡಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ರು
ಇಂತಹ ಕ್ಲಬ್ ಅಲ್ಲಿ ಏನಾಯ್ತು ಅಂತ ಒಂದು ವಿರಾಮದ ನಂತರ ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಹಂಸಲೇಖ ಮತ್ತು ದೊಡ್ಡಣ್ಣ ಅವರ ಬಗ್ಗೆ ನಾವು ಮಾತಾಡ್ತಿದ್ವಿ. ಹಂಸಲೇಖ ಮತ್ತು ದೊಡ್ಡಣ್ಣ ಆಕ್ಚುಲಿ ಭದ್ರಾವತಿನಲ್ಲೇ ಅವರು ಬಹಳ ಸ್ನೇಹಿತರು, ಹೋಗೋ ಬರೋ ಅಂತ ಹೇಳುವಂತ ಗೆಳೆಯರು. ಭದ್ರಾವತಿನಲ್ಲಿ ಹಂಸಲೇಖ ಅವರ ವಿವೇಕ ರಂಗ ಟ್ರೂಪು ಒಂದ್ಸಲ ಬೀಡ್ ಬಿಟ್ಟಿತ್ತು. ಅಲ್ಲಿ ಸಂಜೆ ನಾಟಕ ರೈತ ಜೀವಿ, ಆದ್ರೆ ಮಧ್ಯಾಹ್ನದಿಂದ ಹೀರೋ ಪಾರ್ಟ್ ಮಾಡ್ಬೇಕಾದನು ನಾಪತ್ತೆ ಆಗ್ಬಿಟ್ಟಿದ್ದ. ಕಂಪನಿ ನಾಟಕಗಳಲ್ಲಿ ಇವೆಲ್ಲ ಆಗೋದು ಕಾಮನ್. ಎದುರಾಳಿ ಕಂಪನಿ ಅವ್ರು ಏನ್ ಮಾಡ್ತಾರೆ, ನಟರನ್ನ ಒಂಥರ ದುಡ್ಡಿನ ಆಮಿಷ ತೋರಿಸ್ಬಿಟ್ಟು ಎಗರ್ಸ್ಕೊಂಡು ಹೋಗ್ಬಿಟ್ಟು. ಎಲ್ಲಾ ಕಡೆ ಅದಿದ್ದೇ ಇರುತ್ತಲ್ಲ, ಯಾವ್ದು ಕಂಪನಿಗಳಾಗ್ಲಿ ಏನಾಗ್ಲಿ, ಬರೀ ಇದಲ್ಲ ನಮ್ಮ ಚಾನೆಲ್ಗಳಲ್ಲೂ ಹಂಗಾಗಿರೋ ನಾವೇ ಅದಕ್ಕೆ ಇದಾಗಿದ್ವಿ. ಬಲಿಪಶು ಆಗಿರೋಂತಹ ಒಂದು ಇನ್ಸಿಡೆಂಟ್ ನಮ್ಮ ಜೀವನದಲ್ಲಿ ಕಾಣಿಸುತ್ತೆ, ನಡೀತಾ ಇರುತ್ತೆ ಪಾಪ ಪಾಂಡು ಮಾಡೋ ಸಮಯದಲ್ಲಿ. ಅದು ಒಂಥರ ಬಿಸ್ನೆಸ್ ಪೈಪೋಟಿ, ಏನು ಮಾಡೋಕ್ಕಾಗಲ್ಲ. ಎನಿವೆ, ಆ ಟೈಮಲ್ಲಿ ಅಂದರೆ ನಾಯಕ ನಾಪತ್ತೆ ಆದಂಥ ಟೈಮಲ್ಲಿ ಆಪತ್ ಬಾಂಧವರಾಗಿ ಬಂದವರು ದೊಡ್ಡಣ್ಣ ಅವರು. ಸಂಜೆ 6 ಗಂಟೆ ಹೊತ್ತಿಗೆ 30 ಗಳ ಡೈಲಾಗ್ನ ಅವರು ಬೈ ಹಾರ್ಟ್ ಮಾಡಿ 7 ಗಂಟೆ ನಾಟಕದಲ್ಲಿ ಅವರು ಅಂದರೆ ಅಭಿನಯಿಸಿದ್ರು. ಆ ನಾಟಕ ತಪ್ಪಿಲ್ಲದಿರೋ ಹಾಗೆ ಭಾವಪೂರ್ಣವಾಗಿ ಅಭಿನಯಿಸ್ಬಿಟ್ರು ನಮ್ಮ ದೊಡ್ಡಣ್ಣ ಅವರು. ಹಾಗೆಲ್ಲ ಈ ನಾಟಕಗಳಲ್ಲಿ ಸುಮಾರು ಸಲ ಇಂತರ ಇನ್ಸಿಡೆಂಟ್ ಗಳು ಆಗ್ತಾನೆ ಇರುತ್ತಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಯಾರಿಗೋ ಕಾಯಿಲೆ ಆಗ್ಬಿಡುತ್ತೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ನನ್ನ ಲೈಫಲ್ಲಿ ನಾನು ಮಾಡಿದ ನಾಟಕಗಳಲ್ಲಿ 90% ಎಲ್ಲ ಹಂಗೇನೆ, ಯಾರೋ ಒಬ್ಬರು ಕೈ ಕೊಟ್ಟ ಮೇಲೆ ನನ್ನನ್ನು ಕರೆಯೋದು. ನಾನು ಬಂದ ನಾಟಕದಲ್ಲಿ ಅಭಿನಯಿಸ್ತೆ ಅಂದ್ರೆ ಫಸ್ಟ್ ಟೈಮ್ ಹೀಗೆ ಆಯ್ತು. ಭವ್ಯ ಆಕ್ಟ್ ಮಾಡ್ತಾ ಇದ್ರು ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕ, ನಮ್ಮನೆ ಹತ್ರನೇ ಇದ್ದಿದ್ದು, ಒಳ್ಳೆ ಸ್ನೇಹಿತೆ ನನಗೆ. ಸೊ ಅಲ್ಲೇನಾಯ್ತು ಅಂದ್ರೆ ಅವ್ರಿಗೆ ಯಾವುದೋ ಒಂದು ಸಿನಿಮಾ, ಅದು ಚೆನ್ನೈನಲ್ಲಿ ಶೂಟಿಂಗ್ ಇತ್ತು, ಹಾಗಾಗಿ ಅವರು ಬೆಂಗಳೂರಿಗೆ ಬಂದು ಈ ನಾಟಕದಲ್ಲಿ ಅಭಿನಯಿಸೋಕ್ಕಾಗಲಿಲ್ಲ ಅಂತ ಒಂದು ದಿವಸನೇ 2 ದಿವಸದ ಹಿಂದೆ ಗೊತ್ತಾಯಿತು. ಆವಾಗ ಅವ್ರ ತಾಯಿ, ಗೀತಾ ನೀನು ಮಾಡಬಾರ್ದು, ಅದಕ್ಕೆ ನೀನು ಅಲ್ಲಿವರೆಗೂ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಆಸೆ ಏನೂ ಇರಲಿಲ್ಲ. ಫಸ್ಟ್ ಟೈಮ್ ಹಾಗೆ ಅಂದರೆ ಅದಕ್ಕೆ ಮುಂಚೆ ರೇಡಿಯೋ ನಾಟಕಗಳಲ್ಲಿ ಮಾತಾಡ್ತಿದ್ದೆ ಹೊರತು ಸ್ಟೇಜ್ ಮೇಲೆ ನಿಂತು ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ದೆ. ಒಳ್ಳೆ ಹೆಸರು ತಂದುಕೊಟ್ಟಂತ. ಹೌದು, ಸಂಸಾರದಲ್ಲಿ ಸರಿಗಮ ಸರಿಗಮ ವಿಜಯ್ ಕುಮಾರ್ ಅವ್ರದ್ದು. ಸೊ ಏನಿವೆ, ಆವತ್ತಿನ ದಿವಸ ನಮ್ಮ ದೊಡ್ಡಣ್ಣ ಅವರು ಆಪತ್ ಬಾಂಧವರಾಗಿ ಆ ನಾಟಕವನ್ನು ಅದ್ಭುತವಾಗಿ ಅಭಿನಯಿಸಿದರು. ಒಂಥರ ಅಜಾನಬಾಹು ಅವರು ಮೀಸೆ ತಿರುಸ್ಕೊಂಡು, ಶಾಲೆ ಎರೆಸ್ಕೊಂಡು, ಜಮೀನ್ದಾರ್ ವೇಷದಲ್ಲಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಸ್ಟೇಜ್ ಮೇಲೆ ಬಂದರೆ ಸಾಕು, ಜೋರಾದ ಚಪ್ಪಾಳೆ ಚಪ್ಪಾಳೆ ಸುರಿ ಮಳೆ ಅಂತಲೇ ಹೇಳ್ಬೋದು. ನಮ್ಮ ದೊಡ್ಡಣ್ಣ ಅವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಯಾರಾದರೂ ಒಂದು ಸ್ಟಾರ್ಟ್ ಹೇಳಿಬಿಟ್ಬಿಟ್ರೆ ಸಾಕು, ಕಟ್ ಹೇಳೋದಕ್ಕೆ ಯಾರಿಗೂ ಮನಸ್ಸೇ ಆಗಲ್ಲ. ಹಾಗೆ ಮತ್ತೆ ಸ್ಕ್ರಿಪ್ಟ್ ಬೇಡ, ಸನ್ನಿವೇಶ ಅದು ತಿಳ್ಕೊಂಬಿಟ್ರೆ ಪಟ 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 ಅಂತ ಅವರು ಬಾಯಿ ಮುಚ್ಚೋ ತನಕ ಸೀನ್ ನಡೀತಾನೆ ಇರುತ್ತೆ. ಅವರೇ ಬಾಯಿ ಮುಚ್ಚಬೇಕು, ಯಾರು ಕಟ್ಟ ಹೇಳಕ್ಕೂ ಆಗೋದಿಲ್ಲ, ಎಲ್ಲಿಗೆ ನಿಲ್ಲಿಸ್ತಾರೆ ಅಂತಾನು ಗೊತ್ತಾಗಲ್ಲ. ಅಷ್ಟು ಅದ್ಭುತವಾಗಿ ನಿರರ್ಗಳವಾಗಿ ಮಾತಾಡುವಂತ ಒಂದು ಪ್ರತಿಭೆ ಅವ್ರಿಗೆ, ದೊಡ್ಡಣ್ಣ ಅವ್ರಿಗೆ. ಸೊ ಈ ಒಂದು ಸಿಚುವೇಶನ್ ಇಂದ ಏನಾಯ್ತು ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಯಿತು. ಆ ಅಧ್ಯಾಯ ಯಾವುದು ಅಂತ ನೀವು ತಿಳ್ಕೋಬೇಕಾ, ಹಾಗಿದ್ರೆ ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಹಂಸಲೇಖ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನೀವು ಕೇಳ್ತಿದ್ದೀರಾ ಓನ್ಲಿ ಆನ್ ರೆಟ್ರೋ ಟಾಕೀಸ್. ಈಗ ತಾನೆ ಹೇಳಿದ್ವಿ ದೊಡ್ಡಣ್ಣ ಮತ್ತೆ ಹಂಸಲೇಖ ಅವರು ಆತ್ಮೀಯ ಸ್ನೇಹಿತರು ಅಂತ. ಆಗ್ಲೇ ದೊಡ್ಡಣ್ಣ ಅವರು ಕೂಡಿ ಬಾಳಿದರು ಅನ್ನೋ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟುಬಿಟ್ಟಿದ್ರು. ಆಕ್ಚುಲಿ ಅವ್ರಿಗೆ ಆವಾಗ ಕೈ ತುಂಬಾ ಸಿನಿಮಾಗಳು ಇರಲಿಲ್ಲ, ಆದ್ರೆ ಅವ್ರ ಹೆಸರು ಮಾತ್ರ ಇಂಡಸ್ಟ್ರಿನಲ್ಲಿ ತುಂಬಾ ಚಾಲ್ತಿಯಲ್ಲಿತ್ತು. ದೊಡ್ಡಣ್ಣ ಒಳ್ಳೆ ಆಕ್ಟರ್, ದೊಡ್ಡಣ್ಣ ಒಳ್ಳೆ ಆಕ್ಟರ್. ಹಂಸಲೇಖ ಅವರಂತಹ ಗ್ರ್ಯಾಂಡ್ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಸಿನಿಮಾಗೆ ಬರಬೇಕು ಅಂತ ಮೊದಲು ಅನಿಸಿದ್ದು ನಮ್ಮ ದೊಡ್ಡಣ್ಣ ಅವ್ರಿಗೆ. ಬಾಲಕೃಷ್ಣ ಇದ್ರಲ್ಲ ಆಕ್ಟ್ರು, ಅವ್ರ ಮಗ ಶ್ರೀನಿವಾಸ್, ಅವ್ರಿಗೋಸ್ಕರ ಒಂದು ಸ್ಕ್ರಿಪ್ಟ್ನ ಹಂಸಲೇಖ ಕೈನಲ್ಲಿ ದೊಡ್ಡಣ್ಣ ಅವರು ಬರೆಸಿದ್ರು. ಪ್ರಣಯ ಕಾವ್ಯ ಅಂತ ಆ ಸಿನಿಮಾ ಟೈಟಲ್. ಇಡೀ ಸಿನಿಮಾ ಜೋಗ್ ಜಲಪಾತ ಹತ್ರ ನಡೆಯೋದು ಅಂತ ಎಲ್ಲ ತೀರ್ಮಾನ ಆಗಿತ್ತು. ಆದ್ರೆ ಅಲ್ಲೂ ನೋಡು, ಹಂಸಲೇಖ ಅವ್ರಿಗೆ ದುರಾದೃಷ್ಟ ಬಿಡ್ಲಿಲ್ಲ, ಆ ಸಿನಿಮಾ ಕೂಡ ಸೆಟ್ ಇರಲೇ ಇಲ್ಲ. ಇದಕ್ಕೆ ಹಂಸಲೇಖ ಅವರು ಬರೆದಿದ್ದ ಒಂದು ಹಾಡು, ಈ ಜೋಗದ ಜಲಪಾತ ಸಮ್ಮೋಹಕ ಪ್ರೇಮ ಸಂಕೇತ, ಈ ಜಲನಿಧಿ ದೈವ ಸನ್ನಿಧಿ ಇದು ನಮ್ಮ ಪ್ರೇಮ ಸಂಕೇತ ಅನ್ನೋ ಹಾಡು ಬೆಳ್ಳಿ ತೆರೆಗೆ ಬಂತು. ಅಂದ್ರೆ ಆ ಸಿನಿಮಾ ಬರೆದಿದ್ರು ಕೂಡ ಈ ಆ ಸಿನಿಮಾಗೋಸ್ಕರ ಬರೆದ ಈ ಹಾಡು, ಈ ಜೋಗದ ಜಲಪಾತ ಹಾಡು ಬೆಳ್ಳಿ ತೆರೆ ಮೇಲೆ ಬಂತು. ಅದು ಮ್ಯಾಜಿಕ್ ಅಲ್ವಾ? ಅಥವಾ ಒಂದು ಕಥೆ ಇದೆ.
ಆ ಕಥೆಯನ್ನ ಒಂದು ಬ್ರೇಕ್ ತಗೊಂಡು ಹೇಳೋಣ. ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ಬಿಗ್ ನಾಯಕ ಶುರುವಾಗ್ತದೆ. ಬಿಗ್ ನಾಯಕದಲ್ಲಿ ಇವತ್ತು ರವಿಶಂಕರ್ ಗುರುಜಿ ಬಗ್ಗೆ ರಾಕ್ ಸ್ಟಾರ್ ರೋಹಿತ್ ಅವರು ಮಾತಾಡ್ತಾ ಇದ್ದಾರೆ. ಶ್ರೀ 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 ರವಿಶಂಕರ್ ಗುರುಜಿ ಅವರ ಬಗ್ಗೆ ನಮ್ಮ ರಾಕ್ ಸ್ಟಾರ್ ರೋಹಿತ್ ಅವರು ಮಾತಾಡ್ತಾರೆ. ಪದ್ಮವಿಭೂಷಣ ರವಿಶಂಕರ್ ಗುರುಜಿ ಅವರು, ಅವರು ಬೇರೆ ಬೇರೆ ದೇಶಗಳಲ್ಲಿ ಅನುಯಾಯಿಗಳಿದ್ದಾರೆ, ಅವರ ಭಕ್ತರಿದ್ದಾರೆ. ಪೆರು ಆಗ್ಬೋದು, ಕೊಲಂಬಿಯಾ ಆಗ್ಬೋದು, ಪೆರುಗ್ವೆ ಆಗ್ಬೋದು. ಇನ್ಫ್ಯಾಕ್ಟ್ ಅವರು ಕೊಲಂಬಿಯನ್ ಗೌರ್ಮೆಂಟ್ ಮತ್ತು ಗೊರಿಲ್ಲಾ ಮೂವ್ಮೆಂಟ್ ಇತ್ತಲ್ಲ, ಅವರ ಮಧ್ಯೆ ಒಂದು ಪೀಸ್ ಆಗೋದಕ್ಕೆ ಇನ್ಸ್ಟ್ರೂಮೆಂಟ್ ಶಾಂತಿಯನ್ನು ನೆಲೆಸೋ ಹಾಗೆ ಮಾಡಿದ್ರು. ಏನಂದ್ರೆ ಗೊರಿಲ್ಲಾ ವಾರ್ಫೇರ್ ಮಾಡ್ತಿದ್ರಲ್ಲ FARC-ನವರು, ಅವರು ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ ನಾನ್ ವೈಲೆನ್ಸ್ ನ ಫಾಲೋ ಮಾಡಕ್ ಒಪ್ಕೊಂಡಿದ್ದು ರವಿಶಂಕರ್ ಗುರುಜಿಯಿಂದ. ಅಹಿಂಸಾವಾದವನ್ನ ಒಪ್ಕೊಂಡವರು. ಸೊ ಅವರ ಬಗ್ಗೆ ಅನೇಕ ಮಾಹಿತಿಯನ್ನ ಇವತ್ತು ರಾಕ್ ಸ್ಟಾರ್ ರೋಹಿತ್ ಅವರು ಕೊಡ್ತಾ ಇದಾರೆ. ಬಿಗ್ ನಾಯಕದಲ್ಲಿ ರಾತ್ರಿ 8 ಗಂಟೆಗೆ ಬರುತ್ತೆ 92.7 ಬಿಗ್ ಎಫ್ಎಂ ಅಲ್ಲಿ ಮಾತ್ರ. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಹಂಸಲೇಖ ಅವರ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನ ನಾವು ನಿಮಗೆ ಹೇಳ್ತಾ ಇದೀವಿ. ಓನ್ಲಿ ಆನ್ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್. ನಾವಾಗ್ಲೇ ಹೇಳಿದ್ವಿ ಹಂಸಲೇಖ ಅವರು ಒಂದು ಸಿನಿಮಾ ಪ್ರಣಯ ಕಾವ್ಯ ಅಂತ ಆ ಸಿನಿಮಾಗೆ ಒಂದು ಹಾಡು ಬರೆದಿದ್ರು. ಈ ಜೋಗದ ಜಲಪಾತ ಸಮ್ಮೋಹಕ ಪ್ರೇಮ ಸಂಕೇತ, ಈ ಜಲನಿಧಿ ದೈವ ಸನ್ನಿಧಿ ಇದು ನಮ್ಮ ಪ್ರೇಮ ಸಂಕೇತ ಅಂತ ಈ ಹಾಡು ಸಿನಿಮಾ ರಿಲೀಸ್ ಆಗದೇ ಇದ್ರು ಕೂಡ ಈ ಹಾಡು ಸಿನಿಮಾಗೆ ಬಂತು. ಅದು ಹೇಗಪ್ಪ ಅಂದರೆ ಯಾವಾಗ್ಲೂ ದೊಡ್ಡಣ್ಣ ಅವರು ಈ ಹಾಡನ್ನು ಗುಣುಗ್ತಾ ಇದ್ರು, ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಸೊ ಒಂದ್ಸಲ ಹಂಸಲೇಖ ಅವರು ತುಂಬ ಪಾಪ್ಯುಲರ್ ಆಗಿ ಏನೋ ದೊಡ್ಡ ಮ್ಯೂಸಿಕ್ ಅನ್ನಿಸ್ಕೊಂಡ ಮೇಲೆ ಎಷ್ಟೋ ವರ್ಷ ಆದಮೇಲೆ ದೊಡ್ಡಣ್ಣನೇ ಒತ್ತಾಯ ಮಾಡಿ ವಿ ಸೋಮಶೇಖರ್ ಅವರಿಗೆ ಈ ಹಾಡನ್ನ ಬಳಸಿ ಬಳಸಿ ಅಂತ ಹೇಳಿ ಪ್ರತಾಪ್ ಅನ್ನೋ ಸಿನಿಮಾದಲ್ಲಿ ಈ ಹಾಡನ್ನ ಬಳಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಮತ್ತೆ ಈ ಸಿನಿಮಾಗೆ ಛಾಯಾಗ್ರಾಹಕ ಯಾರು ಗೊತ್ತಾ, ಸುಂದರ್ನಾಥ್ ಸುವರ್ಣ. ಅವರು ರಬ್ಬರ್ ದೇಹದ ಕ್ಯಾಮ್ರಾಮನ್ ಅಂತ ಹೇಳ್ತಾರೆ. ಬಿಕಾಸ್ ಅಷ್ಟು ಫ್ಲೆಕ್ಸಿಬಲ್ ಆಗಿ ನೀವು ಯಾವ್ದೋ ಒಂದು ಎತ್ತರದಲ್ಲೇ ಅಲ್ಲ, ಒಂದು ಸಣ್ಣದ ಒಂದು ಇದ್ರ ತರ ಇರ್ಲಿ, ಗುಹೆ ತರ ಇರ್ಲಿ ಜಾಗ, ಅಲ್ಲೇ ಮುದ್ರಕೊಂಡು ಅಲ್ಲೇ ಕ್ಯಾಮ್ರಾ ಇಟ್ಕೊಂಡು ಕುತ್ಕೊಳ್ಳೋಂತ ಅದ್ಭುತವಾದಂತ ಕ್ಯಾಮ್ರಾಮನ್ ನಮ್ಮ ಸುಂದರ್ನಾಥ್ ಸುವರ್ಣ ಅವರು. ಅವರು ಈ ಹಾಡನ್ನ 4 ದಿನಗಳ ಕಾಲ ಹಠ ಮಾಡಿ ಜೋಗ್ ಫಾಲ್ಸ್ ಹತ್ರನೇ ಶೂಟ್ ಮಾಡಬೇಕು, ಜೋಗ್ ಫಾಲ್ಸ್ ಅಲ್ಲೇ ಹಾಡು ಶೂಟ್ ಮಾಡಬೇಕು ಅಂತೇಳಿ ಆ ಹಾಡಿಗೆ ನ್ಯಾಯ ಸಲ್ಲಿಸಿದ್ದು ಇವತ್ತಿಗೂ ಕೂಡ ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ದೊಡ್ಡಣ್ಣ ಅವರಿಂದ ಹಂಸಲೇಖ ಅವರಿಗೆ ಪರಿಚಯ ಆದವರು NS ರಾವ್. ನಮಗೆ ಈಗ NS ರಾವ್ ಅಂದ್ರೆ ಏನ್ ಡಬಲ್ ಮೀನಿಂಗ್ ಆರ್ಟಿಸ್ಟ್ ಅಂತ ಅನ್ಸೋದು. ಆದ್ರೆ NS ರಾವ್ ಅವರು ಒಂದು ಕಾಲದಲ್ಲಿ ಕನ್ನಡದ ಗ್ರೇಟ್ ಡ್ರಾಮಾಟಿಸ್ಟ್, ಒಳ್ಳೆ ನಾಟಕಕಾರ ಅನ್ನಿಸ್ತಂತ. ಅವರು ಬರೆದಂತ 36 ಅಲ್ಲ 63 ಅನ್ನೋ ನಾಟಕನ ನಾನು 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಮ್ಮ ಸ್ಕೂಲಲ್ಲಿ ಆಕ್ಟ್ ಮಾಡಿ ಬೆಸ್ಟ್ ಆಕ್ಟರ್ ಪ್ರೈಸ್ ತಗೊಂಡಿದ್ದೆ. ನಾನು ಮಾಡಿದ್ವಿ ಏನ್ ಗೊತ್ತಾ, ನಾನು ಆ ಟೈಟಲ್ ಚೇಂಜ್ ಮಾಡಿದೆ, ಆಚಾರ್ಯ ಅವಾಂತರ ಅಂತ ಮಾಡಿದ್ದೆ ಅದನ್ನ. ಅದೇ ನಾಟಕನ ಆಚಾರ್ಯ ಅವಾಂತರ ಅಂತ ನಾನು 9ನೇ ಕ್ಲಾಸ್ ಅಲ್ಲಿ ಇದ್ದಾಗ ನಿರ್ಮಲಾರಾಣಿ ಸ್ಕೂಲಲ್ಲಿ ನಾನೇ ಡೈರೆಕ್ಟ್ ಮಾಡಿದ್ದೆ. ನನಗೆ ಡೈರೆಕ್ಷನ್ಗೂ ಕೊಟ್ಟಿದ್ರು, ಆಮೇಲೆ ಮೇನ್ ರೋಲು ಮಾಡಿದ್ದೆ. ಆಮೇಲೆ ಎಲ್ಲ ಸ್ಕೂಲ್ ಮಕ್ಕಳಿಗಾಗ್ಲಿ, ಯಾವುದೇ ಒಂದು ಹಳ್ಳಿ, ಯಾವುದೇ ಒಂದು ಇದಕ್ಕೆ ಹೋಗ್ಲಿ, ನೀವು ಯಾವುದೇ ಒಂದು ಮೂಲೆ ಮೂಲೆಯಲ್ಲಿರೋ ಇದಕ್ಕೂ ಹೋಗಿ ಕೇಳಿ, ಫಸ್ಟ್ ನಾಟಕಗಳು ಅಂದರೆ ನಮ್ಮ ಜನ್ರೇಷನಲ್ಲಿ ಫಸ್ಟ್ ನಾಟಕಗಳು ಅಂತ ಹೇಳಿದ್ರೆ NS ರಾವ್ ನಾಟಕಗಳನ್ನೇ ತಗೋತಾ ಇದ್ದಿದ್ದು. ಕರ್ನಾಟಕದಲ್ಲಿ ಅವ್ರ ನಾಟಕಗಳನ್ನು ಎಲ್ಲ ಕಡೆ ಆಡ್ತಿದ್ರು. ಅವರ ತ್ಯಾಗಿ ಅಂತ ಒಂದು ನಾಟಕ, ಆಮೇಲೆ ವಿಷಜ್ವಾಲೆ, ಅಬ್ಬಬ್ಬಬ್ಬ. ಈ ನಾಟಕ, ಈ ಎರಡು ನಾಟಕಗಳು 2 ದಶಕಗಳ ಕಾಲ ಕರ್ನಾಟಕವನ್ನ ಆಳಿತು ಅಂತಾನೆ ಹೇಳ್ಬೋದು. ಸೊ ನಮ್ದಷ್ಟೇ ಅಲ್ಲ, ಆಮೇಲೆ ಬಂದ ಜನರೇಷನ್ ಅವರು ಕೂಡ ಈ ನಾಟಕಗಳನ್ನ ಬಳಸಿದ್ದಾರೆ ಅನ್ನೋದು ನಿಜಕ್ಕೂ ಖುಷಿಯಾದಂತ ವಿಷಯ. ಈ ವಿಷಯನೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ ಅಂದ್ರೆ ಸ್ಲೋಲಿ ಅದೇ ಒಂಥರ ಮಾಸ್ ಹೋಗ್ತಾ ಹೋಗುತ್ತೆ. ಈಗಿನ ಜನರೇಷನ್ ಗೊತ್ತೇ ಇಲ್ಲ, ಅದೇ ಬೇಜಾರು. ಅಂದ್ರೆ NS ರಾವ್ ಎಂತ ಗ್ರೇಟ್ ನಾಟಕಕಾರ ಅನ್ನೋದು ಜನಕ್ಕೆ ಗೊತ್ತೇ ಇಲ್ಲ. ಎನಿವೇ, ಮುಂದೆ ಏನಾಯ್ತು ಅಂತ ಹೇಳ್ತೀವಿ, ಒಂದು ಬ್ರೇಕ್ ತಗೊಂಡು. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ರೆಟ್ರೋ ಟಾಕೀಸ್, ಬೆಳ್ಳಿ ತಿರಿಯ ಬಂಗಾರದ ಕಥೆಗಳು. ಹಂಸಲೇಖ ಮತ್ತು ಎನ್ ಎಸ್ ರಾವ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಆಕ್ಚುಲಿ ಹಂಸಲೇಖ ಅವರು ಎನ್ ಎಸ್ ರಾವ್ ಅವರಿಗೆ ಸ್ನೇಹಿತರು ಅನ್ನೋದಕ್ಕಿಂತ ಹಂಸಲೇಖ ಅವರಿಗೆ ಎನ್ ಎಸ್ ರಾವ್ ಗಾಡ್ ಫಾದರ್ ಅಂತ ಹೇಳಬಹುದು. ಹೌದು, ಎನ್ ವೀರಸ್ವಾಮಿ ಅವರ ಮನೆ ಅಂದ್ರೆ ಒಂದು ದೊಡ್ಡ ಬಂಗಲೆ, ಅಲ್ಲಿಗೆ ಎನ್ ಎಸ್ ರಾವ್ ಅವರು ಹಳೆ ಪರಿಚಯ. ಈಶ್ವರಿ ಪ್ರೊಡಕ್ಷನ್ಸ್ ಅವರ ಹಿಟ್ ಸಿನಿಮಾಗಳಾದ ಅಂತ ಕೂಡಿ ಬಾಳಿದರೆ ಸ್ವರ್ಗ ಸುಖ ಮತ್ತೆ ಭೂಲೋಕದಲ್ಲಿ ಯಮರಾಜ, ಈ ಸಿನಿಮಾಗಳಿಗೆ ನಮ್ಮ ಎನ್ ಎಸ್ ರಾವ್ ಅವರೇ ಸಾಹಿತ್ಯವನ್ನು ರಚಿಸಿದ್ರು. ಹೀಗಾಗಿ ನಮ್ಮ ವೀರಸ್ವಾಮಿ ಅವರ ಬಂಗಲೆ ಒಂದು ಉಕ್ಕಿನ ಕೋಟೆ, ಅಲ್ಲಿ ಅವರಿಗೆ ಫ್ರೀ ಎಂಟ್ರಿ, ಫ್ರೀ ಎಕ್ಸಿಟ್ ಇತ್ತು. ಹೀಗಿರ್ಬೇಕಾದ್ರೆ ಎನ್ ಎಸ್ ರಾವ್ ಅವರೇ ನಾನು ನನ್ನ ಹೆಂಡತಿ ಈ ಸಿನಿಮಾದ ಸಂಭಾಷಣೆ ಬರೆಯೋ ಅವಕಾಶನ ಹಂಸಲೇಖ ಅವರಿಗೆ ಕೊಡಿಸಿದ್ರು. ಎಂತ ದೊಡ್ಡ ಮನಸ್ಸು ನೋಡ್ರಿ, ತಾವೇ ಒಂದು ದೊಡ್ಡ ಸಾಹಿತಿ. ಅಂಥದ್ರಲ್ಲಿ ತಮಗೆ ಪರಿಚಯ ಇರೋ ಅಷ್ಟೇ ಪ್ರತಿಭೆ ಇರುವಂತ ಇನ್ನೊಬ್ಬ ವ್ಯಕ್ತಿಗೆ ತಮಗೆ ಬಂದಂತ ಅವಕಾಶನ ಕೊಡೋದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಇವರು ನಮ್ಮ ಎನ್ ಎಸ್ ರಾವ್ ಅವರು. ಬರೀ ಅವ್ರಿಗೆ ಅವಕಾಶ ಕೊಡಿಸಿದ ಅಷ್ಟೇ ಅಲ್ಲ, 3 ದಿನ ಚಿತ್ರೀಕರಣಕ್ಕೂ ಹೋಗದೆ ಹಂಸಲೇಖ ಅವ್ರ ಜೊತೆ ಮದ್ರಾಸ್ ಹೋದ್ರು ಗೊತ್ತಾ ಅವರು. ಏನಕ್ಕಪ್ಪ ಅಂದ್ರೆ ಈ ಸ್ಕ್ರಿಪ್ಟ್ ಬರೆಯೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ. ನೋಡು, ಒಂದು ಬ್ಲೂ ಟೊಯೋಟಾ ಕಾರ್ ಇತ್ತು, ಅದರಲ್ಲಿ ವೀರಸ್ವಾಮಿ ಅವ್ರು ಬಂದರು, ಅವ್ರ ಜೊತೆ ಅವರು ಮಗ ಅಂದದ ಹುಡುಗ ಕನಸುಗಾರ ನಮ್ಮ ರವಿಚಂದ್ರನ್ ಕ್ರೇಜಿ ಸ್ಟಾರ್. ಮುಂದೆ ಅವ್ರು ಕ್ರೇಜಿ ಸ್ಟಾರ್ ಆಗಿದ್ದು, ಆವಾಗ ಅವ್ರು ಜಸ್ಟ್ ರವಿಚಂದ್ರನ್. ಆಗ ಅವ್ರ ನೋಡಿದ ತಕ್ಷಣ ಒಂಥರ ಕಮಾಂಡ್ ಇದೆ, ಕಾನ್ಫಿಡೆಂಟ್ ಆಗಿರುವಂತಹ ಒಬ್ಬ ವ್ಯಕ್ತಿ ಅಂತ ಯಾರೇ ನೋಡಿದ ತಕ್ಷಣ ಹೇಳುವಂತಹ ಒಂದು ಅದ್ಭುತವಾದ ಒಂದು ಆಕರ್ಷಣೆ ಅವರಲ್ಲಿತ್ತು. ಹಂಸಲೇಖ ಅವ್ರು ನೋಡಿದಾಗ ಫಸ್ಟ್ ರವಿಚಂದ್ರನ್ ಅವ್ರಿಗೆ ವಿಶ್ವಾಸ ಹುಟ್ಟಲಿಲ್ಲವಂತೆ, ಒಂಥರ ತಾತ್ಸಾರದ ನಗೆ ಬೀರದ್ರಂತೆ. ಮುಂದೆ ಏನಾಯ್ತು ಅಂತ ನಾವೊಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಾವಾಗ್ಲೇ ಹೇಳ್ತಿದ್ವಿ ಹಂಸಲೇಖ ಅವರು ಚೆನ್ನೈ ಹೊರಟು ನಿಂತರು, ಅವ್ರ ಜೊತೆಗೆ ನಮ್ಮ ಎನ್ ಎಸ್ ರಾವ್ ಅವರು ಮತ್ತೆ ವೀರಸ್ವಾಮಿ ಅವರು ರವಿಚಂದ್ರನ್ ಅವರು ಹೊರಟರು ಅಂತ. ಏನಂದ್ರೆ ಹಂಸಲೇಖ ಅವ್ರ ಬಗ್ಗೆ ಸ್ವಲ್ಪ ಒಂದು ವಿಶ್ವಾಸ ಇರಲಿಲ್ಲ, ಅದು ಏನಂದ್ರೆ ಹಂಸಲೇಖ ಅವರು ಒಂದ್ ಸ್ವಲ್ಪ ಒಂಥರ ಇನ್ನೋಸೆಂಟ್ ಆಗಿ ನಗ್ತಾ ಇದ್ರಲ್ವಾ, ಅವ್ರ ಕಡೆ ನೋಡಿದ್ರು ಇವ್ರಿಗೊಂಥರ ಕೋಪ ಬಂದ್ರು. ಹತ್ತಿರ ಕಾರು ಅಂದ್ರು ಹಂಸಲೇಖ ಅವರು, ಬೇಡ ಸರ್ ಆಟೋಲ್ ಬರ್ತೀನಿ ಅಂದ್ರು. ರವಿಚಂದ್ರನ್ ಅವ್ರಿಗೆ ಜಗತ್ತಿನ 8ನೇ ಅದ್ಭುತ ತನ್ನ ಎದುರುಗಡೆ ನಿಂತಂಗ ಅನಿಸ್ತು. ಏನಿದೋ ಇಷ್ಟು ಪ್ರೀತಿಯಿಂದ ಬಂದ್ರೆ ಹತ್ತಿರ ಕಾರು ಅಂದ್ರೆ ಇವರು ಬರಲ್ಲ ಆಟೋಲ್ ಬರ್ತೀನಿ ಅಂತಾರಲ್ಲ, ತರಿ ಏರ್ಪೋರ್ಟ್ ಆಟೋದಲ್ಲಿ ಬರ್ತೀರಾ ಅಂತಂದವ್ರೆ ಎನ್ ಎಸ್ ರಾವ್ ಕಡೆ ತಿರುಗ್ಬಿಟ್ಟು ಎಲ್ಲಿಂದ ಹಿಡ್ಕೊಂಬಂದ್ರಿ ಪ್ರಾಣಿನ ಅಂತ ಬೇರೆ ಅನ್ಬಿಟ್ರಂತೆ. ಹಂಗೆಲ್ಲ ಅಂದ್ರೂ ಕೂಡ ಹಂಸಲೇಖ ಅವರು ತಮ್ಮ ಪಟ್ಟನ್ನ ಬಿಡ್ಲಿಲ್ಲ, ಆಟೋದಲ್ಲೇ ಏರ್ಪೋರ್ಟ್ ಹೋದ್ರು. ಆಮೇಲೆ ಫ್ಲೈಟ್ ಹತ್ತಿರಲ್ಲ, ಫ್ಲೈಟ್ ಅಲ್ಲಿ ನಂಗೆ ವಿಂಡೋ ಸೀಟ್ ಬೇಕು ಅಂತ ಹಂಸಲೇಖ ಕೇಳಿದ್ರಂತೆ. ಇದು ಬಸ್ ಅಲ್ಲ ರೀ ಫ್ಲೈಟ್ ಅಂತ ಮುಖ ಸಿಂಡಿಸ್ಕೊಂಡ್ರಂತೆ ರವಿಚಂದ್ರನ್ ಅವರು. ಅಂದ್ರೆ ಇಷ್ಟು ಮುಗ್ಧರಿ ಇವರು. ಆಮೇಲೆ ಫ್ಲೈಟು ಹತ್ತಿರೋದು ಫಸ್ಟ್ ಟೈಮಾ ಅಂತ ಕೇಳಿದ್ರಂತೆ ಇವರು. ಹ್ಞೂ ಅಂದ್ರಂತೆ ಅಲ್ಲಿಂದ ಅವರು ಸೀಟಲ್ಲೇ ಅವ್ರನ್ನ ಕೂರಿಸ್ಕೊಂಡ್ರು ರವಿಚಂದ್ರನ್. ಆದ್ರೆ ಬೆಂಗಳೂರಿಂದ ಮದ್ರಾಸ್ಗೆ ಹೋಗೋ ಅಷ್ಟು, ಏರೋಪ್ಲೇನ್ ಹೋಗೋ ಅಷ್ಟರಲ್ಲಿ, ಮದ್ರಾಸಲ್ಲಿ ಲ್ಯಾಂಡ್ ಆಗೋ ಅಷ್ಟರಲ್ಲಿ ಹಂಸಲೇಖ ಮತ್ತು ರವಿಚಂದ್ರನ್ ಅವರು ಗಳಸ್ಯ ಕಂಠಸ್ಯ ಅನ್ನೋ ತರ ಗೆಳೆಯರಾಗ್ಬಿಟ್ಟಿದ್ರು. ಅಂದ್ರೆ ಹಂಸಲೇಖ ರವಿಚಂದ್ರನ್ ಅವರ ಒಂದು ಸೂಪರ್ ಜೋಡಿ ಅಲ್ಲಿ, ಸೂಪರ್ ಸಿನಿಮಾಗಳನ್ನ ಸೂಪರ್ ಸಂಗೀತವನ್ನ ಕೊಡೋದಕ್ಕೆ ಅಲ್ಲೇ ಒಂದು ಆಕಾಶದಲ್ಲೇ ಒಂದು ನಾಂದಿ ಆಯ್ತು. ಅಷ್ಟೆತ್ತರದಕ್ಕೆ ನಮ್ಮ ಜೋಡಿಯ ಹಾಡುಗಳು ಮತ್ತೆ ಸಂಗೀತ ಸಿನಿಮಾಗಳು ಎಲ್ಲ ಅಷ್ಟು ಎತ್ತರವನ್ನ ಕಣ್ತು ಅಲ್ವಾ. ಅವ್ರು ಕೊಟ್ಟಂತ ಹಾಡುಗಳು ಈ ಕಾಲ ಬದಲಾಗಿದ್ರು ಇವತ್ತಿಗೂ ಹಿಟ್ಟು, ಎಂದೆಂದಿಗೂ ಅಂದಿಗೂ ಹಿಟ್ಟು ಎಂದೆಂದಿಗೂ. ಅದಕ್ಕೆ ಹೇಳೋದು ಕಾಲ ಬದಲಾಗಬಹುದು ಆದ್ರೆ ಹಾಡಲ್ಲ ಅಂತ. ಎರಡು ದೈತ್ಯ ಪ್ರತಿಭೆಗಳು ಸೇರಿದ ಮೇಲೆ ಏನಾಯ್ತು, ಎಂಥೆಂಥ ಅದ್ಭುತವಾದ ಹಾಡುಗಳು ಬಂತು, ಯಾವ್ಯಾವ ಸಿನಿಮಾಗೆ, ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ. ರಾಪಿಡ್ ರಶ್ಮಿ ಅವರು ನಡೆಸಿಕೊಡೋ ರೆಟ್ರೋ ಸವಾರಿಯಲ್ಲಿ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನಾವು ನಿಮ್ಗೆ ಹೇಳ್ತಾ ಇದೀವಿ ಹಂಸಲೇಖ ಅವರ ಬೆಳ್ಳಿ ತ್ರಿಯ ಬಂಗಾರದ ಕಥೆಗಳನ್ನ. ಮದ್ರಾಸ್ಗೆ ಹಂಸಲೇಖ ಮತ್ತು ರವಿಚಂದ್ರನ್ ಒಟ್ಟಿಗೆ ಹೋಗಿ ಫ್ರೆಂಡ್ಸ್ ಆಗಿದ್ದು ಹೇಳಿದ್ವಿ. ಅಲ್ಲಿ ಮದ್ರಾಸ್ ಹೋದಾಗ ಹಂಸಲೇಖ ಅವ್ರ ಕೈಗೆ ಒಂದು ಸ್ಕ್ರಿಪ್ಟ್ ಬಂತು. ಅದು ಯಾವ ಸಿನಿಮಾ ಸ್ಕ್ರಿಪ್ಟ್ ಗೊತ್ತಾ? ಒಂದು
ತೆಲುಗು ಸಿನಿಮಾ ಸ್ಕ್ರಿಪ್ಟ್, ನೇನು ಮಾ ಆವಿಡ ಅಂತ ಸಿನಿಮಾ. ನೇನು ಮಾ ಆವಿಡ ಅಂದ್ರೆ ನಾನು ಮತ್ತೆ ನನ್ನ ಹೆಂಡತಿ, ಆವಿಡ ಅಂದ್ರೆ ಹೆಂಡತಿ, ನೇನು ಮಾ ಆವಿಡ ಅಂತ. ಇದನ್ನ ರೀಮೇಕ್ ಮಾಡಬೇಕು ಅಂತ ರವಿಚಂದ್ರನ್ ಅವರು ಡಿಸೈಡ್ ಮಾಡಿದ್ರು. ಇದನ್ನ ಕೇಳ್ಬಿಟ್ಟು ಹಂಸಲೇಖ ಅವ್ರಿಗೆ ಸ್ವಲ್ಪ ನಿರಾಸೆ ಆಯ್ತಂತೆ. ಸ್ವಂತ ಕತೆ ಮಾಡಬೇಕು ಅಂದ್ಕೊಂಡ್ರೆ ಅಯ್ಯೋ ಇದೇನಿದು ರೀಮೇಕು ಅಂತ ನೊಂದ್ಕೊಂಡ್ರಂತೆ. ಆದರೆ ಏನು ಮಾಡೋ ಹಾಗಿರಲಿಲ್ಲ. ಮದ್ರಾಸ್ನಲ್ಲಿ ಸ್ವಾಗತ್ ಹೋಟ್ಲ್ ಅಂತ ಇದೆ, ಆ ಸ್ವಾಗತ್ ಹೋಟ್ಲ್ನಲ್ಲಿ 23ನೇ ರೂಮ್ ನಂಬರು, ಆ ರೂಮ್ನಲ್ಲಿ ಕತೆ ಬೆಳೀತು. ಮುರುಕಲು ಗಿಟಾರು, ಕೊರಕಲು ಇಂಕ್ ಪೆನ್ನು, ಇಷ್ಟೇ ಹಂಸಲೇಖ ಅವ್ರ ಹತ್ರ ಇದ್ದ ಆಸ್ತಿ ಆ ಕಾಲದಲ್ಲಿ. ಒಂದು ವಾರದಲ್ಲಿ ತೆಲುಗು ಸಿನಿಮಾದ ಸುಳಿವೇ ಸಿಗದ ಹಾಗೆ ರವಿಚಂದ್ರನ್ ಮತ್ತೆ ಎನ್ ಎಸ್ ರಾವ್ ಅವರು ಕೂತ್ಕೊಂಡು ಕತೆಯನ್ನ ಬದಲಾಯಿಸಿದ್ರಂತೆ. ಚಿತ್ರದ ನಿರ್ದೇಶಕ ಡಿ ರಾಜೇಂದ್ರ ಬಾಬು ಸಹೃದಯಿ ಕತೆ ಮೆಚ್ಚಿಕೊಂಡು ಬೊಂಬಾಟ್ ಕತೆ ಅಂತ ವೀರಸ್ವಾಮಿ ಅವರಿಗೆ ಸುದ್ದಿ ಮುಟ್ಟಿಸಿದ್ರಂತೆ. ಎಂತ ಒಳ್ಳೆ ನಿರ್ದೇಶಕರು ಡಿ ರಾಜೇಂದ್ರ ಬಾಬು, ಎಂತ ಜೆಂಟಲ್ಮನ್ ಅವರು. ಆ ಸುದ್ದಿ ವೀರಸ್ವಾಮಿ ಅವ್ರ ಕಿವಿಗೆ ಬೀಳ್ತಿದಂಗೆ ಸರಿ ಹಾಗಾದ್ರೆ ನಡೀಲಿ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಅಪ್ಪಣೆ ಕೊಟ್ರು ವೀರಸ್ವಾಮಿ ಅವರು. ಚಂದ್ರು, ಈ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋ ಒಂದು ಕಾರ್ಯ ನಡೀತಲ್ಲ, ಸಖತ್ ಮಜಾ ಇತ್ತಂತೆ. ಅದರ ಬಗ್ಗೆ ಒಂದು ಬ್ರೇಕ್ ತಗೊಂಡು ಹೇಳೋಣ. ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಸಾಧಕರ ಬಗ್ಗೆ ನಾವು ರೆಟ್ರೋ ಟಾಕೀಸ್ನಲ್ಲಿ ಅನೇಕ ಮಾಹಿತಿನ ಕೊಡೋ ಹಾಗೇನೆ ಬಾಲಿವುಡ್ ಚಿತ್ರರಂಗದ ಕಲಾವಿದರ ಬಗ್ಗೆ, ಅಲ್ಲಿನ ಕಥೆಗಳ ಬಗ್ಗೆ ಅದ್ಭುತವಾಗಿ ಮಾಹಿತಿಯನ್ನು ಕೊಡ್ತಾರೆ ಅನ್ನು ಕಪೂರ್ ಅವರು. ಸುಹಾನಾ ಸಫರ್ ವಿತ್ ಅನ್ನು ಕಪೂರ್ ಅನ್ನೋ ಕಾರ್ಯಕ್ರಮದಲ್ಲಿ ರಾತ್ರಿ 10 ಗಂಟೆಗೆ ಸರಿಯಾಗಿ 92.7 ಬಿಗೆ ಫ್ಯಾಮಿಲಿ ಸುಹಾನಾ ಸಫರ್ ವಿತ್ ಅನ್ನು ಕಪೂರ್ ಬರುತ್ತೆ. ಕೇಳದನ್ನ ಮರಿಬೇಡಿ, ಅದ್ಭುತವಾದಂತಹ ಕಾರ್ಯಕ್ರಮ. 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗೆ ಫ್ಯಾಮಿಲಿ. ನಾವು ನಿಮಗೆ ಹೇಳ್ತಾ ಇದೀವಿ ಹಂಸಲೇಖ ಅವರ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನ. ಆಗ್ಲೇ ನಾವು ನೇನು ಮಾ ಆವಿಡ, ಇದು ಕನ್ನಡದಲ್ಲಿ ರೀಮೇಕ್ ಆದಂತ ಸಿನಿಮಾ, ಅದು ನಾನು ನನ್ನ ಹೆಂಡತಿ ಅನ್ನೋ ಸಿನಿಮಾ, ಅದನ್ನ ಫುಲ್ ಕನ್ನಡಕ್ಕೆ ಅದನ್ನ ಅಳವಡಿಸಿ ಬದಲಾಯಿಸಿದ್ರು ರವಿಚಂದ್ರನ್ ಅವರು. ಆಮೇಲೆ ಅದ್ರ ರೀಡಿಂಗ್ ತಗೊಳ್ಳೋಣ ಅಂತ ವೀರಸ್ವಾಮಿ ಅವರು ಅಪ್ಪಣೆ ಕೊಟ್ರು ಅಂತ ಹೇಳ್ತಾ ಇದ್ವಿ. ಒಂಥರ ಸ್ಕ್ರಿಪ್ಟ್ ಗಿಟಾರ್ ಮಡಿಲಲ್ಲಿ ಇಟ್ಕೊಂಡು ಹಂಸಲೇಖ ಅವರು ಓದಕ್ಕೆ ರೆಡಿಯಾದ್ರು. ಇದು ನೋಡಿ ವೀರಸ್ವಾಮಿಯವ್ರಿಗೆ ಒಂಥರ ಹೊಸದು ಅನ್ನಿಸ್ತು. ಸಂಭಾಷಣೆ ಅವ್ರನ್ನ ಶುರು ಮಾಡಿ ಹೇಳ್ತಾ ಇದ್ರೆ ಅಲ್ಲಿ ಕೂತವರೆಲ್ಲ, ಅಂದರೆ ಅಲ್ಲಿ ಆ ಕತೆ ರೀಡಿಂಗ್ ಬಂದವರೆಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾ ಇದ್ರಂತೆ. ಅಂದ್ರೆ ಅಷ್ಟು ಅದನ್ನ ಎನಾಕ್ ಮಾಡ್ತಾ ಇದ್ರು ನಮ್ಮ ಹಂಸಲೇಖ ಅವರು. ಹೀರೋಯಿನ್ ಫ್ಲಾಶ್ ಬ್ಯಾಕ್ನಲ್ಲಿ ಯಾರೇ ನೀನು ಚೆಲುವೆ ಅಂತ ಒಂದು ಹಾಡು ಬರುತ್ತೆ, ಆ ಹಾಡನ್ನ ಹಂಸಲೇಖ ಅವರು ಗಿಟಾರ್ ಇಟ್ಕೊಂಡು ಹಾಡ್ಬಿಟ್ಟು ತೋರಿಸ್ಬಿಟ್ಟು ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ಬೇಕು. ಅಷ್ಟೊತ್ತು ಎಲ್ಲರೂ ನಗ್ತಿದ್ರು ಕೂಡ ತುಂಬಾ ಗಾಂಭೀರ್ಯದಿಂದ ಕೇಳ್ತಾ ಕೂತಿದ್ದೆ ವೀರಸ್ವಾಮಿ ಅವರು. ಹಾಗೆ ಬಾಯ್ಬಿಟ್ರಂತೆ, ಓ ಶಂಕರ್ ಗಣೇಶ್ ಆಗ್ಲೇ ಹಾಡು ಕೂಡ ಕಂಪೋಸ್ ಮಾಡಿ ಕಳಿಸ್ಬಿಟ್ಟಿದಾರಾ ಅಂತ. ಆಗ ಎನ್ ಎಸ್ ರಾವ್ ಹೇಳಿದ್ರಂತೆ, ಇಲ್ಲ ಯಜಮಾನ್ರೆ, ಇದು ನಮ್ಮ ಹಂಸಲೇಖನೇ ಕಂಪೋಸ್ ಮಾಡಿರುವ ಹಾಡು ಅಂತ. ಸ್ಕ್ರಿಪ್ಟ್ ಜೊತೆ ಹಾಡು ಕಂಪೋಸ್ ಮಾಡಿ ಹೇಳೋ ರೈಟ್ರು ನಮ್ಮ ಇಂಡಿಯನ್ ಇಂಡಸ್ಟ್ರಿಲೇ ಇಲ್ವಲ್ರಿ, ಎಂತಹ ರತ್ನ ಹುಡುಕಿದಿರಿ ನೀವು ಅಂತ ವೀರಸ್ವಾಮಿಯವರು ಎನ್ ಎಸ್ ಅವರ ಹತ್ರ ಕಡೆ ನೋಡಿದ್ರಂತೆ ಬಹಳ ಹೆಮ್ಮೆಯಿಂದ. ಅಲ್ಲಿಗೆ ಹಂಸಲೇಖ ಅವರ ಟ್ಯಾಲೆಂಟ್ಗೆ ವೀರಸ್ವಾಮಿಯವರ ಒಪ್ಪಿಗೆಯ ಮುದ್ರೆ ಬಿತ್ತು. ಇದು ಗಾಂಧಿನಗರದಲ್ಲಿ ದೊಡ್ಡ ಸುದ್ದಿ ಕೂಡ ಆಯ್ತು. ನಾನು ನನ್ನ ಹೆಂಡತಿ ಈ ಚಿತ್ರದ ಹಾಡುಗಳು ಹಿಟ್ ಆಗಿ ಒಂದು ಹೊಸ ಯುಗಕ್ಕೆ ಆರಂಭ ಸಿದ್ಧವಾಯಿತು. ಈ ಯುಗದ ಇನ್ನಷ್ಟು ಕುತೂಹಲಕರವಾದ ಕತೆಗಳನ್ನ ನಾವು ನಿಮಗೆ ಹೇಳಬೇಕು, ಟೈಮ್ ಆಯ್ತು. ಬಂದ್ರು ನಮ್ಮ ರಾಕ್ ಸ್ಟಾರ್ ರೋಹಿತ್ ಮತ್ತೆ ರಶ್ಮಿ, ರಾಪಿಡ್ ರಶ್ಮಿ ಅವರು. ಟೇಕ್ ಇಟ್ ಈಸಿ, ಟೇಕ್ ಇಟ್ ಈಸಿ, ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ನಮ್ಮನ್ನು ಹೊರಗೆ ಕಳಿಸ್ತಾರೆ, ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಇವತ್ತೇನೋ ತಂದಿದ್ದಾರೆ ಅವರು, ಬೋಂಡಾ ಬಜ್ಜಿನ ತಂದಿದ್ದಾರೆ ನಮಗೋಸ್ಕರ. ಚಳಿ ಏನ್ಬಿಟ್ಟು ದಿನ ತಂದ್ಕೊಟ್ಬಿಟ್ಟು ಅವ್ರು ತಿನ್ನೋದಿಲ್ಲ, ಅವ್ರ ಡಯಟ್ ನಮ್ಗಳಿಗೆಲ್ಲ ಕೊಡ್ತಾರೆ. ಚಂದ್ರು ಮತ್ತೆ ಹಳೆ ಸೈಜ್ಗೆ ಬರ್ಲಿ ಅಂತ. ಅದೇ ಬರ್ತಾ ಇದೀನಿ ಈಗ, ಬೋಂಡಾ ಬಜ್ಜಿ ತಿನ್ಬಿಟ್ಟು ಪಾನಿಪುರಿ ತಿನ್ಕೊಂಡು. ಅಯ್ಯೋ ನಿಮ್ಮ ಅವ್ರು ತಂದ್ಕೊಟ್ಟಿದ್ದು ಪಾನಿಪುರಿ ತಿನ್ನೋದು ಬೇಡ ಅಂತ ನೋಡಿದ್ರೆ ನೀವು ಅದನ್ನು ಹಾಕೊಂತೀರಾ? ಸರಿ, ಕೇಳ್ತಿದ್ದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್.